ಎರಡು ತಂಡಗಳು ಗಮನಿಸಿಕೊಳ್ಳಿ ಐದು ಓವರ್ನ ಪಂದ್ಯಾಟ ಜಾಣ್ಮೆ ಆಟ ಶಾರ್ಟ್ ಥರ್ಡ್ ಮ್ಯಾನ್ ಆ ಕಡೆ ಚೆಂಡು ಕ್ರಮಿಸ್ತಾ ಇದೆ ಒಂದು ಓಟಗಳಿಗೆ ಮಾತ್ರ ಅವಕಾಶ ಮಾಡಿಕೊಡ್ತಾ ಇದ್ದಾನೆ ಎಸೆತಗಾರ ಹೇಮಂತ್ ಪ್ರಾರಂಭಿಕ ಓವರ್ನಲ್ಲಿ ಈಗಾಗಲೇ ತಂಡದ ಒಟ್ಟು ಮೊತ್ತ ನಾಲ್ಕು ಓಟಗಳು ಬಹಳಷ್ಟು ಉತ್ತಮವಾದಂತಹ ಹೊಡೆತ ಡೀಪ್ ಲಾಂಗ್ ಆನ್ ಕ್ಷೇತ್ರದಲ್ಲಿ ಚೆಂಡು ಕ್ರಮಿಸ್ತಾ ಇದೆ ಒಂದು ಓಟದ ಪೂರೈಕೆ ಆಗ್ತಾ ಇದೆ ಜಿಎಫ್ಸಿಸಿಯ ಒಟ್ಟು ಮೊತ್ತ ಐದು ಓಟಗಳು ಪ್ರಾರಂಭಿಕ ಓವರ್ ಮುಕ್ತಾಯದ ಬಳಿಕ ತಂಡದ ಒಟ್ಟು ಮೊತ್ತ ಐದು ಓಟಗಳು ಪ್ರಥಮ ಓವರ್ ಮುಕ್ತಾಯದ ಬಳಿಕ ಎರಡೂ ತಂಡದ ಆಟಗಾರರು ಗಮನಿಸಿಕೊಳ್ಳಿ ಐದು ಓವರ್ನ ಪಂದ್ಯಾಟ ಆರೋರ ಬಹುಶಃ ಈ ಪಂದ್ಯಾಟ ಮಾತ್ರ ಐದು ಆರು ಓವರ್ನಿಂದ ಕೂಡಿರುತ್ತದೆ ಈ ಪಂದ್ಯದ ತರುವಾಯ ಇನ್ನೆಲ್ಲಾ ಪಂದ್ಯಾಟಗಳು ಸಂಘಟಕರು ಸೂಚಿಸ್ತಾ ಇದ್ದಾರೆ ಐದು ಓವರ್ನಿಂದ ಇರ್ತದೆ ಎಲ್ಲಾ ತಂಡಗಳು ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ ಒಂದು ಓಟದ ಪೂರೈಕೆ ಆಗ್ತಾ ಇದೆ ತಂಡದ ಒಟ್ಟು ಮೊತ್ತ ಸುಂದರ ಆಟ ತಂಡದ ಚೆಂಡು ಸೀಮ ರೇಖೆ ಆಚೆ ಕ್ರಮಿಸ್ತಾ ಇದೆ ನಾಲ್ಕು ಓಟದ ಪೂರೈಕೆ ಆಗ್ತಾ ಇದೆ ಎರಡನೇ ಓವರ್ನ ಚಾಲ್ತಿಯಲ್ಲಿ ಜಿಎಫ್ಸಿಸಿಯ ತಂಡದ ಒಟ್ಟು ಮೊತ್ತ ಹತ್ತು ಓಟಗಳು ಚಾಲ್ತಿಯ ಎರಡನೇ ಓವರ್ನಲ್ಲಿ ಬೀಸುವ ಪ್ರಯತ್ನ ಬರ್ತಾ ಇದೆ ಡೀಪ್ ಸ್ಕ್ವೇರ್ ಲೆಗ್ ನತ್ತ ಚೆಂಡು ಕ್ರಮಿಸ್ತಾ ಇದೆ ಒಂದು ಓಟಗಳಿಗೆ ಮಾತ್ರ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಎಸೆತಗಾರ ಬೌಲರ್ ನೇಮ್ ಪ್ಲೀಸ್ ಶಾರ್ಟ್ ಆಗಿ ಬಿದ್ದಂತ ಚೆಂಡು ಪುಲ್ ಮಾಡುವ ಪ್ರಯತ್ನ ಬರ್ತಾ ಇದೆ ಡೀಪ್ ಫೈನ್ ಲೆಗ್ ನತ್ತ ಚೆಂಡು ಕ್ರಮಿಸ್ತಾ ಇದೆ ಕೇವಲ ಒಂದು ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಸುಂದರತೆಯ ಕ್ಷೇತ್ರ ರಕ್ಷಣೆ ಬರ್ತಾ ಇದೆ ಲಯನ್ಸ್ ನ ಪರವಾಗಿ ವಿನೋದ ಮತ್ತೆ ನಮಸ್ಕಾರ ಕೇಳಿ ಅಕ್ರಮ ಎಸೆತ ಒಂದೋಟದ ಹೆಚ್ಚುವರಿ ಸೇರ್ಪಡೆ ಚಳಿಯನ್ನು ಕೂಡ ಲೆಕ್ಕಿಸದ ಎರಡು ತಂಡದ ಆಟಗಾರರು ಹೋರಾಟವನ್ನು ನಡೆಸ್ತಾ ಇದೆ ಒಂದೆಡ ಜಿಎಫ್ಸಿಸಿ ಆದರೆ ಮತ್ತೊಂದೆಡ ಲಯನ್ ಕ್ರಿಕೆಟರ್ಸ್ ಮತ್ತೊಮ್ಮೆ ಬೀಸುವ ಪ್ರಯತ್ನ ಗೂಟ ರಕ್ಷಕನ ಹಿಂಬದಿಯಲ್ಲಿ ಚೆಂಡು ಕ್ರಮಿಸ್ತಾ ಇದೆ ಒಂದೋಟ ಶಾರ್ಟ್ ಅಂತ ಹೇಳ್ತಾ ಇದ್ದಾರೆ ಬಹುಶಃ ಗೆರೆಯನ್ನ ಮುಟ್ಟಿರಲಿಲ್ಲ ಈ ದೆಸೆಯಿಂದ ಒನ್ ಶಾರ್ಟ್ ಎನ್ನುವ ಸೂಚನೆಯನ್ನ ನೀಡ್ತಾ ಇದ್ದಾರೆ ತೀರ್ಪುಗಾರರು ಕೇವಲ ಒಂದೋಟದ ಪೂರೈಕೆ ಆಗ್ತಾ ಇದೆ ಅಂಕಿಅಂಶ ಪಟ್ಟಿಯಲ್ಲಿ ಎರಡನೇ ಓವರ್ನ ಚಾಲ್ತಿಯಲ್ಲಿ ಎಸ್ಕಾರಿಕೆಯಲ್ಲಿ ವಿನೋದ ಬೀಸುವ ಪ್ರಯತ್ನ ಓಟಗಳಿಗೆ ಮತ್ತೊಮ್ಮೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಡಾಕ್ಟರ್ ಡಿಲಿವರಿ ಆಗ್ತಾ ಇದೆ ಓವರ್ ಕೂಡ ಮುಕ್ತಾಯಗೊಳ್ತಾ ಇದೆ ಮುಕ್ತಾಯ ಕಂಡಂತ ಎರಡು ಓವರ್ನಲ್ಲಿ ಅರ್ಥಾತ್ ಹನ್ನೆರಡು ಚೆಂಡುಗಳಲ್ಲಿ ಜಿಎಫ್ಸಿಸಿಯ ಒಟ್ಟು ಮೊತ್ತ ಹದಿನಾಲ್ಕು ಓಟಗಳು ಎಲ್ಲಾ ತಂಡಗಳು ಗಮನಿಸಿಕೊಳ್ಳಿ ಪಂದ್ಯದ ತರುವಾಯ ಸಂಘಟಕರು ಸೂಚಿಸ್ತಾ ಇದ್ದಾರೆ
ಐದು ಓವರ್ ನಿಂದ ಕೂಡಿರುತ್ತದೆ ದಯವಿಟ್ಟು ಯಾರು ಕೂಡ ವಾಗ್ವಾದ ಕೇಳಿಬೇಡಿ ತಮ್ಮೆಲ್ಲರ ಸಹಕಾರ ಅತ್ಯಗತ್ಯ ಬಹುಶಃ ಮಧ್ಯರಾತ್ರಿ ಆಗುವ ಎಲ್ಲಾ ಸೂಚನೆಗಳು ದಟ್ಟವಾಗ್ತಾ ಇವೆ ಬಹಳಷ್ಟು ಉತ್ತಮವಾದ ಹೋರಾಟ ಶಾರ್ಟ್ ಎಕ್ಸ್ಟ್ರಾ ಕವರ್ ನಲ್ಲಿ ಕ್ಯಾಚ್ ಅನ್ನ ಕೈ ಚೆಲ್ತಾ ಇದ್ದಾರೆ ಒಂಟಿ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಮತ್ತೊಮ್ಮೆ ಉದ್ದರಿ ಆರಿಸಿಕೊಂಡು ಬೀಸುವ ಪ್ರಯತ್ನ ಬರ್ತಾ ಇದೆ ಅಕ್ರಮ ಎಸೆತವನ್ನು ತೀರ್ಪನ್ನ ನೀಡ್ತಾ ಇದ್ದಾರೆ ದಯವಿಟ್ಟು ಯಾವ್ಯಾವ ಕೇಳಿಬೇಡಿ ತೀರ್ಪುಗಾರರ ತೀರ್ಮಾನವನ್ನು ಗೌರವಿಸಿ ಅಂತ ಕೇಳಿಕೊಳ್ತಾ ಇದ್ದಾವೆ ಮತ್ತೊಮ್ಮೆ ಹೇಮಂತ ಇಸ್ಕಾರಿಕೆಯಲ್ಲಿ ಮೂಲಕ ಚೆಂಡು ಇನ್ನೊರ್ಜ್ ಆಗ್ತಾ ಇದೆ ದಾಂಡಿನ ಲಾಂಛನ ಸವರಿಕೊಂಡು ಗೂಟ ರಕ್ಷಕನ ಬೊಗಸೆಯಲ್ಲಿ ಚೆಂಡು ಸೇರ್ತಾ ಇದೆ ಜಿಎಫ್ ಸಿಸಿಯ ಉದ್ದರಿ ನೆಲಕ್ಕೆ ಹೇಳ್ತಾ ಇದೆ ತಂಡದ ಒಟ್ಟು ಮೊತ್ತ 15 ಓಟಗಳು ಚಾಲ್ತಿಯ 3ನೇ ಓವರ್ ನಲ್ಲಿ ಓವರ್ ನ ಮುಕ್ತಾಯಗೊಳ್ತಾ ಇದೆ ಸುಂದರ ಆಟ ತಟ್ಟಿ ಮುಟ್ಟಿ ಓಟವನ್ನು ಕಸಿಯುವ ಯತ್ನ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಎಸೆತಗಾರ ಹೇಮಂತ್ ಎರಡು ಚೆಂಡುಗಳು ಮಾತ್ರ ಬಾಕಿ ಉಳಿತಾ ಇವೆ ಮೂರನೇ ಓವರ್ ಮುಕ್ತಾಯಗೊಳ್ಳಿಕ್ಕೆ ಬೇಸುವ ಪ್ರಯತ್ನ ಡಿಪೆಕ್ಸ್ ಅವರನ್ನ ತಚ್ಚೆಂಡು ಕ್ರಮಿಸ್ತಾ ಇದೆ ಸುಂದರತೆ ಕ್ಷೇತ್ರ ರಕ್ಷಣೆ ಕೂಡ ಬರ್ತಾ ಇದೆ ಒಂಟಿ ಓಟಗಳಿಗೆ ಹೇಮಂತ್ ಅವಕಾಶ ಮಾಡಿಕೊಡ್ತಾ ಇದ್ದಾನೆ ಮೂರನೇ ಓವರ್ನ ಕೊನೆಯ ಚೆಂಡು ಬಾಕಿ ಉಳಿತಾ ಇದೆ ಲಾಸ್ಟ್ ಬಾಲ್ ಅಂತ ಸರ್ ಕ್ಷಮಿಸಿ ಒಂದು ಏಡ್ ಇದೆ ಅದರಲ್ಲಿ ಎರಡು ಚೆಂಡುಗಳು ಮಾತ್ರ ಬಾಕಿ ಉಳಿತಾ ಇದೆ ಅಕ್ರಮ ಎಸೆತ ಒಂದೋಟದ ಹೆಚ್ಚುವರಿ ಸೇರ್ಪಡೆ ಆಗ್ತಾ ಇದೆ ತಂಡದ ಒಟ್ಟು ಮೊತ್ತ 18 ಓಟಗಳು ಚಾಲ್ತಿಯ 3ನೇ ಓವರ್ ನಲ್ಲಿ ಇನ್ನೂ ಕೂಡ ಎರಡು ಚೆಂಡುಗಳು ಬಾಕಿ ಉಳಿತಾ ಇದೆ ಎಲ್ಲಾ ತಂಡಗಳಿಗೂ ನಾನು ಒಂದು ಮನವಿಯನ್ನು ಮಾಡಿಕೊಳ್ತೇನೆ ದಯವಿಟ್ಟು ಪ್ರತಿ ಸಾರಿ ತೀರ್ಪುಗಾರರ ಜೊತೆ ವಾಗ್ವಾದ ಕೇಳಿಬೇಡಿ ಈಗಾಗಲೇ ಸಮಯ ಕೈ ಮೀರಿ ಹೋಗಿದೆ ಬಲವಾದಂತ ಮನವಿ ಮನವಿಗೆ ಪುರಸ್ಕಾರ ಲಭಿಸ್ತಾ ಇಲ್ಲ ನಾಟ್ ಔಟ್ ಎನ್ನುವ ತೀರ್ಪು ರವಾನೆ ಆಗ್ತಾ ಇದೆ ಸುಂದರತೆ ಇಸ್ಕಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾನೆ ಹೇಮಂತ್ ಮತ್ತೊಮ್ಮೆ ಬೀಸುವ ಪ್ರಾತ ಕ್ಷಣಗಳ ಗಾಳಿಯಲ್ಲಿ ಆಘಾತ ಆಗುವ ಸಾಧ್ಯತೆ ಮತ್ತೊಂದು ಉದ್ದರಿ ಮೇಲಕ್ಕೆ ಹೋಗ್ತಾ ಇದೆ ಜಿಎಫ್ ಸಿಸಿಯ ಪರವಾಗಿ ಈ ದಿನದಲ್ಲಿ ಎರಡು ಪಂದ್ಯಾಟಗಳು ಕೈಯಾಗಿತ್ತು ಪ್ರಥಮ ಪಂದ್ಯಾಟ ನ್ಯಾಷನ ವಿರುದ್ಧವಾಗಿ ರಾಯಲ್ ಇಲೆವೆನ್ ಪಂದ್ಯಾಟವನ್ನು ಟೈ ಮಾಡಿಕೊಂಡಿತ್ತು ದ್ವಿತೀಯ ಪಂದ್ಯಾಟದಲ್ಲಿ ಗ್ರಿಫಿನ್ಸ್ ವಿರುದ್ಧವಾಗಿ ಸೈ ಕ್ರಿಕೆಟರ್ಸ್ ಪಂದ್ಯಾಟವನ್ನು ಟೈ ಮಾಡಿಕೊಂಡಿತ್ತು ಕೊನೆಯದಾಗಿ ಅದೃಷ್ಟದ ಆಟದಲ್ಲಿ ವಿಜಯದ ಲಕ್ಷ್ಮಿ ಗ್ರಿಫಿನ್ಸ್ ನ ಕೈ ಹಿಡಿತಾ ಇದೆ ಅದೇ ರೀತಿ ನ್ಯಾಷ್ಕು ಕೂಡ ಕೈ ಹಿಡಿದಿತ್ತು ಒಟ್ಟಾರೆ ಒಂದು ರಾಜೀವ್ ಗಾಂಧಿ ಕ್ರೀಡಾಂಗಣ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿ ಆಗ್ತಾ ಇದೆ ಬೇಸುವ ಪ್ರಯತ್ನ ಬರ್ತಾ ಇದೆ ನಿರೀಕ್ಷಿತ ಹೊಡೆತಗಳು ದಾಖಲಾತಿ ಆಗ್ತಾ ಇಲ್ಲ ಕೇವಲ ಒಂದೋಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾನೆ ಶ್ರೀಕಾಂತ್
ನಾಲ್ಕನೇ ಓವರ್ನ ಚಾಲ್ತಿಯಲ್ಲಿ ತಂಡದ ಒಟ್ಟು ಮೊತ್ತ 19 ಓಟಗಳು ಮತ್ತೊಮ್ಮೆ ಬೀಸುವ ಪ್ರಯತ್ನ ಮಾಡ್ತಾ ಇದೆ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಶ್ರೀಕಾಂತ್ ನಾಳೆ ನಡೆಯಲಿರುವ ಪಂದ್ಯಾಟದಲ್ಲಿ ಸಾಕಷ್ಟು ರಾಜ್ಯ ಕಂಡಂತ ಇನ್ನು ಕೂಡ ಶ್ರೇಷ್ಠ ತಂಡಗಳು ಆಗಮಿಸಲಿಕ್ಕಿದೆ ಮತ್ತೊಮ್ಮೆ ಯಾರ್ಕರ್ ಚೆಂಡು ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಡಾಟ್ ಡೀಲರ್ ಮಾತ್ರ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ ಈಗಾಗಲೇ ರಾಜ್ಯ ಕಂಡಂತ ಎರಡು ಶ್ರೇಷ್ಠ ಸಂಸ್ಥೆಗಳು ಒಂದೆಡೆ ನ್ಯಾಶ್ ಬೆಂಗಳೂರು ಆದ್ರೆ ಮತ್ತೊಂದೆಡೆ ಜೈ ಕರ್ನಾಟಕ ರಾಜ್ಯ ಕಂಡಂತ ಹಿರಿಯಣ್ಣ ಎಂದು ಖ್ಯಾತಿಯಾಗಿರುವ ಒಂದು ಸಂಸ್ಥೆ ಈಗಾಗಲೇ ವಿಜಯದ ನಗೆಯನ್ನ ಬೀರು ಮುಂದಿನ ಹಂತಕ್ಕೆ ತೇರ್ಗಡೆಯನ್ನು ಕಾಣ್ತಾ ಇದೆ ಬೇಸುವ ಪ್ರಯತ್ನ ಕ್ಷಣಗಳ ಗಾಳಿಯಲ್ಲಿ ಚೆಂಡು ಸುಂದರತೆ ಕ್ಷೇತ್ರ ರಕ್ಷಣೆ ಬರ್ತಾ ಇದೆ ಲಯನ್ ಕ್ರಿಕೆಟರ್ಸ್ ನ ಪರವಾಗಿ ಕ್ಷೇತ್ರ ರಕ್ಷಕನಿಂದ ತನ್ನ ತಂಡಕ್ಕೆ ನಿಸ್ಸಂಶಯವಾಗಿ ಎರಡು ಓಟವನ್ನು ಉಳಿಸಿಕೊಡ್ತಾ ಇದ್ದಾರೆ ಬೌಂಡ್ರಿಯನ್ನು ಅಡ್ಡಾಯಿಸ್ತಾ ಇದ್ದಾರೆ ತಂಡದ ಒಟ್ಟು ಮೊತ್ತ 21 ಓಟಗಳು ಬೀಸುವ ಪ್ರಯತ್ನ ನಿರೀಕ್ಷಿತ ಹೊಡೆತ ದಾಖಲಾತಿ ಆಗ್ತಾ ಇಲ್ಲ ಒಂದರ ಬದಲಾಗಿ ಅವಳಿ ಓಟದ ಪೂರೈಕೆಯಲ್ಲಿ ರನೌಟ್ ಆಗಿ ಮನವಿಯನ್ನು ಸಲ್ಲಿಸ್ತಾ ಇದ್ದಾರೆ ಮೂರನೇ ನಿರ್ಣಾಯಕನ ಮೊರೆ ಹೋಗ್ತಾ ಇದ್ದಾರೆ ಲೆಗ್ ಅಂಪೈರ್ ಅದ್ಯಾವ ರೀತಿ ತೀರ್ಪು ರವಾನಿಸ್ತಾರೆ ಮೂರನೇ ನಿರ್ಣಾಯಕರು ಕಾದು ನೋಡಬೇಕಾಗ್ತದೆ ದಯವಿಟ್ಟು ಸಂಘಟಕರೊಬ್ರು ಜೊತೆಯಲ್ಲಿ ಮೂರನೇ ನಿರ್ಣಾಯಕ ಮಾತ್ರ ಇರಬೇಕಲ್ಲಿ ಉಳಿದೆಲ್ಲ ದಯವಿಟ್ಟು ಕ್ರೀಡಾ ಪ್ರೇಕ್ಷಕರು ಯಾರು ಕೂಡ ಅಡಚಣೆಯನ್ನು ಉಂಟು ಮಾಡಬೇಡಿ ಅಂತ ಕೇಳಿಕೊಳ್ತಾ ಇದ್ದಾವ ನಾಟ್ ಔಟ್ ಎನ್ನುವ ತೀರ್ಪು ರವಾನೆ ಆಗ್ತಾ ಇದೆ ಮೂರನೇ ನಿರ್ಣಾಯಕರು ನಾಟ್ ಔಟ್ ಎನ್ನುವ ತೀರ್ಪನ್ನು ರವಾನಿಸ್ತಾ ಇದ್ದಾರೆ ವೈ ಸ್ಪೋರ್ಟ್ಸ್ ನ ಸದಸ್ಯ ಚುರುಕಾದ ಒಂದು ತೀರ್ಪುಗಾರಿಕೆಯನ್ನು ನೀಡುವ ಮುಖೇನವಾಗಿ ಸಮಯವನ್ನು ಉಳಿಸಿಕೊಡ್ತಾ ಇದ್ದಾರೆ ಸುಂದರ ತಯಸ್ಕಾರಿಕೆ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಡಾಟ್ ಡಿಲಿವರಿ ಆಗ್ತಾ ಇದೆ ಓವರ್ ಕೂಡ ಸಮಾಪ್ತಿಗೊಳ್ತಾ ಇದೆ ನಾಲ್ಕು ಓವರ್ ನ ಮುಕ್ತಾಯದ ಬಳಿಕ ಅರ್ಥಾತ್ 24 ಚೆಂಡುಗಳಲ್ಲಿ ಗೌರ್ಮೆಂಟ್ ಕಾಲೇಜಿನ ಒಟ್ಟಾರೆ ಮೊತ್ತ 23 ಓಟಗಳು ಸರಾಸರಿ 5.99 ಸರಾಸರಿಯಲ್ಲಿ ಜಿಎಫ್ಸಿಸಿ ತಂಡ ಮತ್ತೊಂದು ಹೈ ವೋಲ್ಟೇಜ್ ಪಂದ್ಯಾಟ ಮುಂದಿನ ಪಂದ್ಯಾಟ ನದೀನ್ ಮಾಲೀಕತ್ವದ ನದೀನ್ ನಾಯಕತ್ವದ ಕೆಆರ್ಪಿ ತಂಡರ್ಸ್ ವಿರುದ್ಧವಾಗಿ ನ್ಯಾಶ್ ಬೆಂಗಳೂರು ಸೆಣಸಾಟವನ್ನು ನಡೆಸಲಿಕ್ಕಿದೆ ಈಗಾಗಲೇ ಕೆಆರ್ಪಿ ತಂಡರ್ಸ್ ತಂಡದ ನಾಯಕ ನಮ್ಮೊಂದಿಗಿದ್ದಾರೆ ಟಾಸ್ ಕಾರ್ಯಕ್ರಮಕ್ಕೆ ಅದೇ ರೀತಿ ನ್ಯಾಶ್ ತಂಡದ ನಾಯಕ ಶೀಘ್ರಗತಿಯಲ್ಲಿ ಟಾಸ್ ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಆಹ್ವಾನಿಸ್ತಾ ಇದ್ದೇವೆ ನಮ್ಮ ಸಂಘದ ಸದಸ್ಯರು ತಮಗೋಸ್ಕರ ಟಾಸ್ ಕಾರ್ಯಕ್ರಮಕ್ಕೆ ಕಾಯ್ತಾ ಇದ್ದಾರೆ ಐದನೇ ಓವರ್ಗಾಗಿ ಮನೋಜನ ಪರಿಚಯಿಸುವ ಪ್ರಯತ್ನ ಸುಂದರತೆ ಸ್ಕೋರ್ಗೆ ಡಾಟ್ ಡಿಲಿವರಿ ಆಗ್ತಾ ಇದೆ ಓಟಗಳಿಗೆ ಮನೋಜ್ ಅವಕಾಶ ಮಾಡಿಕೊಡ್ತಾ ಇಲ್ಲ ನ್ಯಾಶ್ ತಂಡದ ನಾಯಕ ಶೀಘ್ರಗತಿಯಲ್ಲಿ ನಮ್ಮ ಕಾಮೆಂಟೇಟರ್ ಬಾಕ್ಸ್ ಬಳಿ ಬರಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ ಈಗಾಗಲೇ ಕೆಆರ್ಪಿ ಥಂಡರ್ಸ್ ನ ನಾಯಕ ನಮ್ಮೊಂದಿಗಿದ್ದಾರೆ ಅದೇ ರೀತಿ ತಾವು ಕೂಡ ಆಗಮಿಸಿಕೊಂಡ್ರೆ ಪಂದ್ಯಾಟವನ್ನ ನಾಣ್ಯ ಚುಮ್ಮಿಕೆಯ ಕಾರ್ಯಕ್ರಮನ ಆದಷ್ಟು ಬೇಗ ಮುಕ್ತಾಯಗೊಳಿಸಬಹುದಾಗಿದೆ ಐದನೇ ಓವರ್ನ ಚಾಲ್ತಿಯಲ್ಲಿ ಜಿಎಫ್ಸಿಸಿ ತಂಡದ ಒಟ್ಟು ಮೊತ್ತ 23 ಓಟಗಳು ಬೀಸುವ ಪ್ರಯತ್ನ ವೈಡ್ ಲಾಂಗ್ ಆನ್ ಕ್ಷೇತ್ರದಲ್ಲಿ ಚೆಂಡು ಕ್ರಮಿಸ್ತಾ ಇದೆ ಅವಳು ಓಟದ ಪೂರೈಕೆ ಕೂಡ ಆಗ್ತಾ ಇದೆ
तुम्हत इपत ओट न्याय नायक आदू बेग इन तमेंगे मूरने करे अंतिम करे नान्य चिन्हिक कार्यक्रम पागल कव धन्यवाद सार सौंदर तयस्कार के ब्लॉक होल चेंडो चंदीन गतियन अरे संपूर्ण वैफल्यतन का दांदी विनोद कोने चेंडु बाकी उड़ता ओवर मुक्त पंद्याट मात्र आर ओवर कूड़ी मुंदिन एला पंद्याटो ओवर कूड़ी गमन केआरपी थंडर्स नायक न्याश तंड नायक नो बॉल सूचना रवाने आता है दिन मुंदिन एला पंद्याटू ओवर कूड़ी नान प्रति सारी अनौंस मारता यारू कूड़ा वाग्वाद केळबेडि बहुश मध्य रात्रि आगो एला साध्यतेगळु दट्टवागता इदे प्रयत्न सीमा क्या चंद क्रम सुंदर गुत्यन पड़कोता लयन्स क्रिकेटर्स न परवा क्षेत्र रक्षक बहुश नोबल आ दस नाट औट तीर्प रवाना आगता है दयुटे गमनको फ्री हिट इलाट तीर्प रवाना आगता है फ्री हिट इतने नाट औट आगे फ्री हिट इन कारण औट सूचना रवाना आगता है इलू गंत विषय फ्री हिट इतने निसंशयोग नाट औट आगे फ्री हिट इन कारण औट तीर्प रवाना आगता है न्याश तंड नायक केआरपी तंड तंड नायक नमेंगे नाण्य चुनिक कार्यक्रम पागलता इवे धन्यवाद समर्पस्ता दांडिग नवीन प्रवेश आता है मनवियन सलिता तीर्पगार रीति तीर्प रवान नोड़े सर प्रति सारी तड़ंतर को नायक मोरे हाँ औट सूचना रवाना आगता है मूरने नायक औट सूचन रवाना ओवर मुक्त बलिक तुम इपत् ओट इन कूड़ा प्रारंभिक इनिंग मुक्त आर चंदू बाकी उड़ता है दयु सार प्रति एसदू समालोचे दांड बदलावे मेड़ दयु न्याश तंड नायक शीघ्रगत तम निर्णय तिलपड़ा केकोलता बीस प्रयत्न बरता है अनिल दांडिगन बीस प्रयत्न बरता है ओट गवकाश गमनको तमें एचरक एरू तंड हनर्ण आटक नमंदी इला पंद्याट प्रारंभ गमनको
ಬೀಸುವ ಪ್ರಯತ್ನ ಡಿಪ್ಲೆಕ್ಸ್ ಆಕರ್ನ ಪಚ್ಚಂಡು ಕ್ರಮಿಸ್ತಾ ಇದೆ ಅವಳು ಓಟದ ಪೂರೈಕೆ ಕೂಡ ಆಗ್ತಾ ಇದೆ ನ್ಯಾಷ್ ತಂಡದ ನಾಯಕ ಟಾಸನ ಜೇಸಿ ಕ್ಷೇತ್ರ ರಕ್ಷಣೆ ಮಾಡಿಕೊಳ್ತಾ ಇದ್ದಾರೆ ಅದೇ ರೀತಿ ಕೆ ಆರ್ ಪಿ ಥಂಡರ್ಸ್ ನ ಆರಂಭಿಕ ದಾಂಡಿಗರು ಸಿದ್ಧತೆಯಲ್ಲಿರಬೇಕು ಅಂತ ಕೇಳಿಕೊಳ್ತಾ ಇದ್ದಾನೆ ರಿವರ್ಸ್ ದಾಖಲಿಸುವ ಪ್ರಯತ್ನ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಎಸೆತಗಾರ ಶ್ರೀಕಾಂತ್ ಕೊನೆಯ ಎರಡು ಚೆಂಡುಗಳು ಬಾಕಿ ಉಳಿತಾ ಇದೆ ಇನ್ನಿಂಗ್ಸ್ ಮುಕ್ತ ಆಗಲಿಕ್ಕೆ ಸ್ಟ್ರೈಕರ್ ಅಲ್ಲಿ ವಿನೋದ ನಾನ್ ಸ್ಟ್ರೈಕರ್ ಅಲ್ಲಿ ಸುನಿಲ ಸ್ಲೋವರ್ ಚೆಂಡು ಒಳ ತಿರು ಪಡ್ಕೊಳ್ತಾ ಇದೆ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಶ್ರೀಕಾಂತ್ ಪ್ರಾರಂಭಿಕ ಇನ್ನಿಂಗ್ಸ್ ನ ಕೊನೆಯ ಚೆಂಡು ಮಾತ್ರ ಬಾಕಿ ಉಳಿತಾ ಇದೆ ಲಾಸ್ಟ್ ಬಾಲ್ಸ್ ಟು ಗೋ ತಂಡದ ಒಟ್ಟು ಮೊತ್ತ ಇಪ್ಪತ್ತೊಂಬತ್ತು ಮತ್ತೊಮ್ಮೆ ಬೀಸುವ ಪ್ರಯತ್ನ ನಿರೀಕ್ಷಿತ ಹೊಡೆತ ದಾಖಲಾಗ್ತಾ ಆಗ್ತಾ ಇಲ್ಲ ಅವಳು ಓಟ ಪೂರೈಕೆಯಲ್ಲಿ ರನೌಟ ರೂಪದಲ್ಲಿ ಉದ್ದರನ ಬಿಟ್ಕೊಡ್ತಾ ಇದ್ದಾರೆ ಜಿ ಎಫ್ ಸಿ ಸಿಯ ದಾಂಡಿಗ ಸದ್ಯ ವಿನೋದ್ ನ ಉದ್ದರಿ ಕಳ್ಕೊಳ್ತಾ ಇದೆ ಇನ್ನಿಂಗ್ಸ್ ಕೂಡ ಸಮಾಪ್ತಿಗೊಳ್ತಾ ಇದೆ ಪ್ರಾರಂಭಿಕ ಇನ್ನಿಂಗ್ಸ್ ನ ಮುಕ್ತಾಯದ ಬಳಿಕ ಜಿ ಎಫ್ ಸಿ ಸಿ ತಂಡದ ಒಟ್ಟು ಮೊತ್ತ ಮೂವತ್ತು ಓಟಗಳು ಲಯನ್ಸ್ ತಂಡ ಗೆಲ್ಲಿಕೆ ಮೂವತ್ತಾರು ಚೆಂಡುಗಳಲ್ಲಿ ಮೂವತ್ತ ಒಂದು ಓಟವನ್ನು ಪೂರೈಸಿಕೊಳ್ಬೇಕಾಗಿದೆ ಈಗಾಗಲೇ ನಾಣ್ಯ ಚಿನ್ನಿಕೆಯ ಕಾರ್ಯಕ್ರಮ ಮುಕ್ತಾಯಗೊಂಡಿದೆ ಮುಂದಿನ ಮತ್ತೊಂದು ಹೈ ವೋಲ್ಟೇಜ್ ಪಂದ್ಯಾಟ ನ್ಯಾಷ್ ನ ವಿರುದ್ಧವಾಗಿ ಕೆ ಆರ್ ಪಿ ತಂಡರ್ಸ್ ಸೆಣಸಾಟವನ್ನು ನಡೆಸಲಿಕ್ಕಿದೆ ಕೆ ಆರ್ ಪಿ ತಂಡರ್ಸ್ ನ ಪರವಾಗಿ ರಾಜ್ಯ ಕಂಡಂತ ಇರುವರು ಶ್ರೇಷ್ಠ ಆಟಗಾರರು ಕೆ ಆರ್ ಪಿ ತಂಡರ್ಸ್ ನ ಪರವಾಗಿ ಆಡ್ತಾ ಇದ್ದಾರೆ ಒಂದೆಡೆ ಯಾಸಿನಾದ್ರೆ ಮತ್ತೊಂದೆಡೆ ನದೀಮ್ ಹದಿಮೂರನೇ ವರ್ಷ ಇರುವಾಗಲೇ ಪಂದ್ಯಾಟವನ್ನ ಪ್ರಾರಂಭಿಸಿಕೊಂಡಿದ್ರು ಕ್ರಿಕೆಟ್ ಪಂದ್ಯಾಟವನ್ನ ಸದ್ಯ ಸಾಕಷ್ಟು ವರ್ಷಗಳ ಕಾಲ ಯಾಸಿನ್ ಹಾಗೂ ನದೀಮ್ ತಮ್ಮ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ರು ಫ್ರೆಂಡ್ಸ್ ಬೆಂಗಳೂರಿನ ಪರವಾಗಿ ಸದ್ಯ ನದೀಮ್ನ ಮಾಲೀಕತ್ವದ ನದೀಮ್ ನಾಯಕತ್ವದ ಕೆ ಆರ್ ಪಿ ಥಂಡರ್ಸ್ ನ ಪರವಾಗಿ ಆಡಲಿಕ್ಕಿದ್ದಾರೆ ಮುಂದಿನ ಪಂದ್ಯಾಟದಲ್ಲಿ ನ್ಯಾಷ್ ವಿರುದ್ಧವಾಗಿ ದಯವಿಟ್ಟು ಲಯನ್ಸ್ ಕ್ರಿಕೆಟರ್ಸ್ ನ ಆರಂಭಿಕ ದಾಂಡಿಗರನ್ನ ಶೀಘ್ರಗತಿಯಲ್ಲಿ ರವಾನ್ಸ್ ಕೊಡಬೇಕು ಅದೇ ರೀತಿ ಜಿ ಎಫ್ ಸಿ ಸಿಯ ಕ್ಷೇತ್ರ ರಕ್ಷಕರು ಕ್ಷೇತ್ರ ರಕ್ಷಣೆಯಲ್ಲಿ ತಳ್ಳಿಂದಾಗಬೇಕಾಗಿ ಕೇಳಿಕೊಳ್ತಾ ಇದ್ದಾವ ಈ ಪಂದ್ಯದ ತರುವಾಯ ಎಲ್ಲಾ ಪಂದ್ಯಾಟಗಳು ಐದು ಓವರ್ ನಿಂದ ಕೂಡಿರ್ತದೆ ದಯವಿಟ್ಟು ಸಹಕರಿಸ ಯಾರು ಕೂಡ ಸಂಘಟಕರ ಜೊತೆ ವಾಗ್ವಾದ ಕೇಳಿಬೇಡಿ ನಿರ್ಣಾಯಕರ ಗಮನಿಸಿಕೊಳ್ಳಿ ತಮ್ಮ ಮೇಲೆ ಹೆಚ್ಚಿನ ಜವಾಬ್ದಾರಿ ಇರ್ತದೆ ಪಂದ್ಯಾಟವನ್ನು ಆದಷ್ಟು ಬೇಗ ಪ್ರಾರಂಭಿಸಿ ಶೀಘ್ರಗತಿಯಲ್ಲಿ ಪಂದ್ಯಾಟವನ್ನು ಮುಕ್ತಾಯಗೊಳಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ ನಿನ್ನೆಯ ದಿನ ಕ್ರಿಕೆಟ್ ಪಂದ್ಯಾಟವನ್ನು ಉದ್ಘಾಟನೆ ಮಾಡಿರುವಂತಹ ಕೆ ಆರ್ ಪುರ ಕ್ಷೇತ್ರದ ಜನಪ್ರಿಯ ಶಾಸಕರು ಬಡರ ಬಂಧು ದೀನದಲಿತರ ಆಶಾ ಕಿರಣ ಭಾರತೀಯ ಜನತಾ ಪಾರ್ಟಿಯ ಜನಪ್ರಿಯ ಶಾಸಕರು ಕರ್ನಾಟಕ ಸರ್ಕಾರದಲ್ಲಿ ನಗರಾಭಿವೃದ್ಧಿ ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂತಹ ಶ್ರೀಮಾನ್ ಭೈರತಿ ಬಸವರಾಜ್ರವರು ನಿನ್ನೆಯ ದಿನ ದೀಪ ಬೆಳಗಿಸುವ ಮುಖೇನವಾಗಿ ಈ ಒಂದು ಯುಕೆ ನೈನ್ ಸ್ಕೋರ್ಸ್ ನ ಸಂಸ್ಥೆಯ ಪರವಾಗಿ ದೀಪ ಬೆಳಗಿಸುವ ಮುಖೇನವಾಗಿ ಕ್ರಿಕೆಟ್ ಪಂದ್ಯಾಟಕ್ಕೆ ಚಾಲನೆ ನೀಡಿದ್ರು ಸದ್ಯ ಪ್ರಾರಂಭಿಕ ದಿನವಾಗಿ ಪಂದ್ಯಾಟಗಳು ಸಾಗಿ ಬರ್ತಾ ಇದೆ ರಾಜೀವ್ ಗಾಂಧಿ ಕ್ರೀಡಾಂಗಣ ಕೇರ್ಪುರದಲ್ಲಿ ನಾಳೆಯ ದಿನ ಕೊನೆಯ ದಿನವಾಗಿರ್ತದೆ ಅಂತಿಮ ದಿನ
ಇಷ್ಟು ಹೊತ್ತಿಗಾಗಲೇ ಒಂದು ಕ್ರಿಕೆಟ್ ಪಂದ್ಯಾಟಕ್ಕೆ ತೆರೆ ಕಾಣಲಿಕ್ಕಿದೆ, ತೆರೆ ಬೀಳಲಿಕ್ಕಿದೆ. ಅದ್ಯಾವ ತಂಡಕ್ಕೆ ಪ್ರಥಮ ಬಹುಮಾನವಾಗಿ 1,00,000 ನಗದಿನ ಜೊತೆಗಾಗಿ ಅತ್ಯಾಕರ್ಷಕ ಟ್ರೋಫಿಯನ್ನ ನೀಡ್ತಾರೆ. ಜೊತೆಯಲ್ಲಿ ದ್ವಿತೀಯ ಬಹುಮಾನವಾಗಿ ಅದ್ಯಾವ ತಂಡ 50,000 ನಗದಿನ ಜೊತೆಗಾಗಿ ಅತ್ಯಾಕರ್ಷಕ ಟ್ರೋಫಿಯನ್ನ ಪಡಿತಾರೆ. ಇನ್ನು ಕೂಡ ಯಕ್ಷ ಪ್ರಶ್ನೆಯಾಗಿ ಉಳಿತಾ ಇದೆ. ದಯವಿಟ್ಟು ಲಯನ್ಸ್ ಲಯನ್ಸ್ ತಂಡ 12 ಆಟಗಾರ ನಮ್ಮ ಕಾಮೆಂಟೇಟರ್ ಬಾಕ್ಸ್ ಬಳಿ ಬರುವಾಗ ಕೇಳಿಕೊಳ್ತಾ ಇದ್ದಾವ. ತೀರ್ಪುಗಾರರ ಗಮನಿಸಿಕೊಳ್ಳಿ, ಎಲ್ಲಿಯವರೆಗೆ 12 ಆಟಗಾರ ಬರೋದಿಲ್ವ ಅಲ್ಲಿಯವರೆಗೆ ಪಂದ್ಯಾಟವನ್ನ ಪ್ರಾರಂಭಿಸಿಕೊಳ್ಬೇಡಿ. ನಾವು ಹಸಿರು ನಿಶಾನೆ ತೋರಿಸಿದ ನಂತರ ಮಾತ್ರ ಪಂದ್ಯಾಟವನ್ನ ಪ್ರಾರಂಭಿಸಿ ಅಲ್ಲಿಯವರೆಗೆ ಪಂದ್ಯಾಟವನ್ನ ಪ್ರಾರಂಭಿಸಿಕೊಳ್ಬೇಡಿ. ಜಿಎಫ್ಸಿಸಿಯ 12th ಪ್ಲೇಯರ್ ಹಾಗೂ ಲಯನ್ಸ್ ತಂಡದ 12ನೇ ಆಟಗಾರ ತಳ ಮಾಡದೆ ವಿಳಂಬವನ್ನು ಮಾಡದೆ ಆದಷ್ಟು ಬೇಗ ನಮ್ಮೊಂದಿಗೆ ಕೂಡಿಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ. ಸ್ಟ್ರೈಟ್ ಅಂಪೈರ್ ಗಮನಿಸಿಕೊಳ್ಳಿ, ನಾವು ಹಸಿರು ನಿಶಾನೆ ತೋರಿಸಿದ ನಂತರ ಪಂದ್ಯಾಟವನ್ನು ಮುಂದುವರಿಸಿಕೊಳ್ಳಿ. ಇಲ್ಲಿ ಸ್ಕೋರರ್ಗೆ ತೊಂದರೆ ಆಗ್ತಾ ಇದೆ, ಅಡಚಣೆ ಆಗ್ತಾ ಇದೆ. ಆಯಾ ತಂಡದ ಸದಸ್ಯರುಗಳ ಹೆಸರನ್ನು ನೋಂದಾಯಿಸಿಕೊಳ್ಬೇಕಾಗ್ತದೆ. ನೇರ ಪ್ರಸಾರ ಕೂಡ ಸಾಗಿ ಬರ್ತಾ ಇರೋದ್ರಿಂದ ಆಯಾ ತಂಡದ ಆಟಗಾರರ ಹೆಸರನ್ನ ಸೂಚಿಸಬೇಕಾಗ್ತದೆ. ದಯವಿಟ್ಟು ಜಿಎಫ್ಸಿಸಿಯ 12th ಪ್ಲೇಯರ್ ಅಂಪೈರ್ ಗಮನಿಸ್ಕೊಳ್ಳಿ ಸರ್, ಪಂದ್ಯಾಟವನ್ನ ಪ್ರಾರಂಭಿಸ್ಬೇಡಿ. ಚರಣ್ ಒಂದ್ ನಿಮಿಷ ಇರಿ, ಅವ್ರು ಕಳಿಸೋವರೆಗೂ ಮ್ಯಾಚ್ ನಡೆಸ್ಬಿಡಿ, ನೋಡೋಣ. ಇರಿ,
ಶಾರ್ಟ್ ಆಗಿ ಬಿದ್ದಂತ ಚೆಂಡು ಕಟ್ ಮಾಡುವ ಪ್ರಯತ್ನ ಬರ್ತಾ ಇದೆ ಡೀಪ್ ಕವರ್ಸ್ ಅಂತ ಚೆಂಡು ಕ್ರಮಿಸ್ತಾ ಇದೆ 1 2 ಆಟಗಳಿಗೆ ಮಾತ್ರ ನರೇಂದ್ರ ಅವಕಾಶ ಮಾಡಿ ಕೊಡ್ತಾ ಇದ್ದಾನೆ 31 ರ ಟಾರ್ಗೆಟ್ ಅನ್ನು ಚೇಸ್ ಮಾಡ್ತಾ ಇದೆ ಅಲಯನ್ಸ್ ಜಿಎಫ್ಸಿಸಿ ವಿರುದ್ಧವಾಗಿ ಕೊನೆಯ ಚೆಂಡು ಬಾಕಿ ಉಳಿತಾ ಇದೆ ಮನೋಜ್ ಶ್ರೀನಿವಾಸನಿಗೆ ಸ್ಥಾನ ಬಾರಿ ಚೆಂಡು ಡೀಪ್ ಎಕ್ಸ್ ಕವರ್ ಮತ್ತೆ ಚೆಂಡು ಕ್ರಮಿಸ್ತಾ ಇದೆ ಕ್ಷೇತ್ರ ರಕ್ಷಣೆಯಲ್ಲಿ ಸ್ವಲ್ಪ ಮಟ್ಟಿಗೆ ವೈಫಲ್ಯತೆ ಒಂದರ ಬದಲಾಗಿ ಮೂರು ಓಟವನ್ನು ಬಿಟ್ಕೊಡ್ತಾ ಇದ್ದಾರೆ ಜಿಎಫ್ಸಿಸಿ ಕ್ಷೇತ್ರ ರಕ್ಷಕ ಓವರ್ ನ ಮುಕ್ತಾಯಗೊಳಿಸ್ತಾ ಇದೆ ಪ್ರಥಮ ಓವರ್ ನ ಮುಕ್ತಾಯದ ಬಳಿಕ ಲಯನ್ಸ್ ಕ್ರಿಕೆಟರ್ಸ್ ತಂಡದ ಒಟ್ಟು ಮೊತ್ತ 8 ಓಟಗಳು ಯಾವುದೇ ಒಂದು ಉದ್ದರಿ ಆಘಾತವಿಲ್ಲದೆ ಇನ್ನೂ ಕೂಡ 30 ಚೆಂಡುಗಳಲ್ಲಿ 23 ಓಟಗಳು ಪೂರೈಸಬೇಕಾಗಿದೆ ಲಯನ್ಸ್ ಕ್ರಿಕೆಟರ್ಸ್ ವಿಜಯದ ಪತಾಕೆಯನ್ನು ಹಾರಿಸಲಿಕ್ಕೆ ರಾಜ್ಯ ಕಂಡಂತ ಶ್ರೇಷ್ಠ ತಂಡಗಳು ಈಗಾಗಲೇ ಮುಂದಿನ ಹಂತಕ್ಕೆ ತೇರ್ಗಡೆಯನ್ನು ಕಾಣ್ತಾ ಇದೆ ಒಂದರ 50 ವರ್ಷಕ್ಕೂ ಮಿಗಿಲಾಗಿ ಪೂರೈಸಿರುವಂತಹ ಒಂದು ರಾಜ್ಯದ ಹಿರಿಯಣ್ಣ ಎಂಬ ಖ್ಯಾತಿಯಾಗಿರುವ ಜೈ ಕರ್ನಾಟಕ ಆದ್ರೆ ಮತ್ತೊಂದರ ಕಳೆದ ಬಾರಿ ಕಳೆದ ತಿಂಗಳು ದಾವಣಗೆರೆಯಲ್ಲಿ ಬೀಸುವ ಪ್ರಯತ್ನ ಓಟುಗಳಿಗೆ ಅವಕಾಶ ಮಾಡಿಕೊಡ್ತಾರೆ ರಾಕೆಟ್ ಡೆಲಿವರಿ ಆಗ್ತಾ ಇದೆ ಕಳೆದ ತಿಂಗಳು ದಾವಣಗೆರೆಯಲ್ಲಿ ಶಿವಗಂಗಾ ಕಪ್ ನಲ್ಲಿ ಪ್ರಥಮ ಬಹುಮಾನವಾಗಿ ಪಡೆದಿರುವಂತಹ ತಂಡ ಮ್ಯಾಶ್ ಬೆಂಗಳೂರು 333,333 ನಗದನ ಪಡ್ಕೊಂಡು ವಿಜಯದ ನಗೆಯನ್ನ ಬೀರಿತ್ತು ಸದ್ಯ ಇಂದು ಕೆಆರ್ ಪುರ ಮೈದಾನದಲ್ಲಿ ರಾಜೀವ್ ಗಾಂಧಿ ಕ್ರೀಡಾಂಗಣದಲ್ಲಿ ಹೋರಾಟವನ್ನ ನಡೆಸಲಿಕ್ಕಿದೆ ಶಾರ್ಟ್ ಆಗಿ ಬಿದ್ದಂತ ಚೆಂಡು ಡೀಪ್ ಲಾಂಗ್ ಅನ್ ಕ್ಷೇತ್ರದಲ್ಲಿ ಚೆಂಡು ಕ್ರಮಿಸ್ತಾ ಇದೆ 8 ಓಟಗಳಿಗೆ ಮಾತ್ರ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಎರಡನೇ ಓವರ್ನ ಚಾಲ್ತಿಯಲ್ಲಿ ಸುಂದರತೆ ಆಟ ಜಾಣ್ಮೆ ಆಟ ನೈಪುಣ್ಯತೆ ಆಟ ಪ್ರತಿ ಎಸೆತದಲ್ಲೂ ಓಟವನ್ನ ಕಸಿಯುವ ಪ್ರಯತ್ನ ಮಾಡ್ತಾ ಇದ್ದಾರೆ ಒಂದೆಡೆ ಮನೋಜ ಶ್ರೀನಿವಾಸ ಆದ್ರೆ ಮತ್ತೊಂದೆಡೆ ವಿಂಕಿ ಪುಲ್ ಮಾಡುವ ಪ್ರಯತ್ನ ಬರ್ತಾ ಇದೆ ಡೀಪ್ ಮಿಡ್ ವಿಕೆಟ್ ನ ಪಚ್ಚೆಂಡು ಕ್ರಮಿಸ್ತಾ ಇದೆ ಒಂಟಿ ಓಟಗಳಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾನೆ ಎಸೆತಗಾರ ಅಭಿನಯ ತಂಡದ ಒಟ್ಟು ಮೊತ್ತ ಕೂಡ 13ರ ಕಡೆ ಕ್ರಮಿಸ್ತಾ ಇದೆ ಚೆಂಡು ಡೀಪ್ ಕವರ್ಸ್ ನ ಕ್ಷೇತ್ರ ಕ್ರಮಿಸ್ತಾ ಇದೆ ಒಂಟಿ ಓಟಗಳಿಗೆ ಮಾತ್ರ ವಿನೋದ್ ಮತ್ತೊಮ್ಮೆ ಅವಕಾಶ ಮಾಡಿಕೊಡ್ತಾ ಇದ್ದಾನೆ ಓವರ್ ಕೂಡ ಮುಕ್ತಾಯಗೊಳ್ತಾ ಇದೆ 2 ಓವರ್ ನ ಮುಕ್ತಾಯದ ಬಳಿಕ ಅರ್ಥಾತ್ 12 ಚೆಂಡುಗಳಲ್ಲಿ ಲಯನ್ಸ್ ಕ್ರಿಕೆಟರ್ಸ್ ತಂಡದ ಒಟ್ಟು ಮೊತ್ತ 14 ಓಟಗಳು ಯಾವುದೇ ಒಂದು ಇಬ್ಬರಿ ಆಘಾತವಿಲ್ಲದೆ ಇನ್ನೂ ಕೂಡ ಪಂದ್ಯಾಟ ಗೆಲ್ಲಿಕ್ಕೆ 17 ಓಟಗಳು ಬರಬೇಕಾಗಿದೆ 24 ಚೆಂಡುಗಳಲ್ಲಿ 17 ಓಟಗಳು ಬರಬೇಕಾಗಿದೆ ತಂಡದ ಒಟ್ಟು ಮೊತ್ತ 14 ಓಟಗಳು ಲಯನ್ಸ್ ಕ್ರಿಕೆಟರ್ಸ್ ವಿಜಯದ ಪತಾಕೆಯನ್ನು ಹಾರಿಸಲಿಕ್ಕೆ 24 ಚೆಂಡುಗಳಲ್ಲಿ 17 ಓಟವನ್ನು ಪೂರೈಸಿಕೊಳ್ಳಬೇಕಾಗಿದೆ ಪಂದ್ಯಾಟ ಇಲ್ಲಿ ಜಿಎಫ್ಸಿಸಿ ಜಯಿಸಬೇಕಾದ್ರೆ ಬಹುಶಃ 3-4 ಉದ್ದರಿಯನ್ನು ಪಡ್ಕೊಂಡ್ರೆ ಲಯನ್ಸ್ ವಿರುದ್ಧವಾಗಿ ಒತ್ತಡವನ್ನ ಹೇರಬಹುದಾಗಿದೆ ಇಲ್ಲವಾದಲ್ಲಿ ಪ್ರತಿ ಎಸೆದಲ್ಲೂ 1-20 ಓಟವನ್ನು ಪೂರೈಸಿಕೊಂಡ್ರೆ ನಿಸ್ಸಂಶಯವಾಗಿ ಲಯನ್ಸ್ ತಂಡ ವಿಜಯದ ಪತಾಕೆಯನ್ನು ಹಾರಿಸಲಿಕ್ಕಿದೆ ಮುಂದಿನ ಓವರ್ಗಾಗಿ ಸತೀಶನ ಪರಿಚಯಿಸುವ ಪ್ರಯತ್ನ ಸುಂದರತೆ ಆಟ ವಿಕೆ ಜಾಣ್ಮ ದಾಂಡಿಗತನವನ್ನು ತೋರ್ಪಡಿಸ್ತಾ ಇದ್ದಾರೆ ಅತ್ಯುತ್ತಮವಾದಂತಹ ರನ್ ಇನ್ ಬಿಟ್ವೀನ್ ದ ವಿಕೆಟ್ ಅತ್ಯುತ್ತಮವಾದಂತಹ ಹೊಂದಾಣಿಕೆ ಜೊತೆ ಆಟ ಬರ್ತಾ ಇದೆ ಒಂದೆಡೆ ವಿಕೆ ಆದ್ರೆ ಮತ್ತೊಂದೆಡೆ ಮನೋಜ ಶ್ರೀನಿವಾಸ ಅವಳು ಓಟವನ್ನು ಪೂರೈಸಿಕೊಳ್ತಾ ಇದ್ದಾರೆ ಜಾಣ್ಮೆಯ ಓಟ ಮತ್ತೊಮ್ಮೆ ಸತೀಶ್ ಕಾರ್ಕೇಲಿ ವಿಕಿ ಸ್ಟ್ರೈಕರ್ ಅಲ್ಲಿ ನಾನ್ ಸ್ಟ್ರೈಕರ್ ಅಲ್ಲಿ ಮನೋಜ ಶ್ರೀನಿವಾಸ
ಸ್ಟೇಟ್ ಎಂಪರ್ ಆಗಿ ಚರಣ್ ರಿವರ್ಸ್ ದಾಖಲಿಸುವ ಪ್ರಯತ್ನ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾರೆ. ಡಾಟ್ ಡಿಲಿವರಿ ಮಾತ್ರ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ಮೂರನೇ ಓವರ್ ನ ಚಾಲ್ತಿಯಲ್ಲಿ ತಂಡದ ಒಟ್ಟು ಮೊತ್ತ 16 ಓಟಗಳು. ಸ್ಲೋವರ್ ಚೆಂಡು ಒಂಟಿ ಓಟಗಳಿಗೆ ಮಾತ್ರ ಸತೀಶ್ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ತಂಡದ ಒಟ್ಟು ಮೊತ್ತ ಕೂಡ 17 ಕಡೆ ಕ್ರಮಿಸ್ತಾ ಇದೆ. ಪಂದ್ಯಾಟ ಜಯಿಸಬೇಕಾದ್ರೆ 14 ಓಟಗಳು ಬರಬೇಕಾಗಿದೆ. ಶಾರ್ಟ್ ಆಗಿ ಬಿದ್ದಂತಹ ಚೆಂಡು ತನ್ನ ಮೂಲಕ ಅಪಾಯಕಾರಿ ಓಟವನ್ನು ಕಲೆ ಹಾಕ್ಲಿಕ್ಕೆ ಹೋಗಿ ಮನೋಜ ಶ್ರೀನಿವಾಸನ ಇಬ್ಬರು ನೆಲಕೊಳ್ತಾ ಇದೆ ರನ್ಔಟ್ ನ ರೂಪದಲ್ಲಿ. ಅನವಶ್ಯಕವಾದಂತ ಓಟದ ಗಳಿಕೆಯನ್ನು ಮಾಡ್ಲಿಕ್ಕೆ ಹೋಗಿ ಅತ್ಯಮೂಲ್ಯ ಉದ್ದರಿಯನ್ನ ಬಿಟ್ಕೊಡ್ತಾ ಇದ್ದಾರೆ ಮನೋಜ ಶ್ರೀನಿವಾಸ. ಈಗಾಗಲೇ ಪ್ರಥಮ ಉದ್ದರಿ ನೆಲಕ್ಕೆ ಉಳ್ತಾ ಇದೆ ಲಯನ್ಸ್ ಕ್ರಿಕೆಟರ್ಸ್ ನ ಪರವಾಗಿ. ಹೊಸ ದಾಂಡಿಗನ ಒಳ ಪ್ರವೇಶ ಆಗ್ತಾ ಇದೆ ವಿನೋದ ಹೊಸ ದಾಂಡಿಗನಾಗಿ. 31 ಟಾರ್ಗೆಟ್ ಅನ್ನು ಚೇಸ್ ಮಾಡ್ತಾ ಇದೆ ಲಯನ್ ಕ್ರಿಕೆಟರ್ಸ್. ಈಗಾಗಲೇ 17 ಓಟವನ್ನು ಪೂರೈಸಿಕೊಂಡಿದೆ. ಇನ್ನೂ ಕೂಡ 14 ಓಟಗಳು ಬರಬೇಕಾಗಿದೆ. 20 ಚೆಂಡುಗಳಲ್ಲಿ ಇನ್ನೂ ಕೂಡ 14 ಓಟಗಳು ಬರಬೇಕಾಗಿದೆ. ಬಹುಶಃ ಮುಂದಿನ ಹಂತದಲ್ಲಿ ಎಸ್ಕಾರ್ ಮೇಲುಗೈ ಸಾಧಿಸಿದ್ರೆ ಮಾತ್ರ ಪಂದ್ಯಾಟವನ್ನ ಹಿಡಿತದಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ, ಜೊತೆಯಲ್ಲಿ ಪಂದ್ಯಾಟವನ್ನ ಕೂಡ ಜಯಿಸಲಿಕ್ಕೆ ಸಾಧ್ಯವಾಗ್ತದೆ. ಮತ್ತೊಮ್ಮೆ ಸತೀಶ್ ಎಸ್ಕಾರಿಕೆಯಲ್ಲಿ ಪಂದ್ಯ ಪ್ರಾರಂಭಿಸ್ಕೊಳ್ಳಿ. ಸುಂದರತೆ ಆಟ ಒಂಟಿ ಓಟದ ಪೂರೈಕೆ ಆಗ್ತಾ ಇದೆ. ಪ್ರತಿ ಎಸೆತದಲ್ಲೂ ಒಂಟಿ ಒಂಟಿ ಓಟ ಪೂರೈಸಿಕೊಂಡ್ರೆ ನಿಸ್ಸಂಶಯವಾಗಿ ಲಯನ್ಸ್ ತಂಡ ವಿಜಯದ ನಗೆಯನ್ನು ಬೀರ್ಲಿಕ್ಕಿದೆ. ಅದೇ ರೀತಿ GFCC ಎಸ್ಕಾರರು ಮುಂದಿನ ಹಂತದಲ್ಲಿ 3-4 ಉದ್ದರಿನ ಪಡ್ಕೊಂಡ್ರೆ ಎದುರಾಳಿ ತಂಡಕ್ಕೆ ಒತ್ತಡವನ್ನು ಹೇರುವ ಎಲ್ಲ ಸಾಧ್ಯತೆಗಳಿರ್ತದೆ. ಜಾನ್ವಿ ಆಟ ನೈಪುಣ್ಯತೆಯ ದಾಂಡಿಗತನ ಕಟ್ಟಿ ಮುಟ್ಟಿ ಒಂದು ಓಟವನ್ನು ಪೂರೈಸಿಕೊಳ್ತಾ ಇದ್ದಾರೆ ದಾಂಡಿಗ ವಿನೋದ. ಓವರ್ ಕೂಡ ಮುಕ್ತಾಯಗೊಳ್ತಾ ಇದೆ. ಮುಕ್ತಾಯ ಕಂಡಂತ 3 ಓವರ್ ನ ಬಳಿಕ ಅರ್ಥಾತ್ 18 ಚೆಂಡುಗಳ ಮುಂದೆ ಲಯನ್ಸ್ ಕ್ರಿಕೆಟರ್ ತಂಡದ ಒಟ್ಟು ಮೊತ್ತ 19 ಓಟಗಳು. ಇನ್ನೂ ಕೂಡ ಪಂದ್ಯಾಟವನ್ನ ಜಯಿಸಲಿಕ್ಕೆ 12 ಓಟಗಳು ಬರಬೇಕಾಗಿದೆ. 18 ಚೆಂಡುಗಳಲ್ಲಿ 12 ಓಟವನ್ನ ಪೂರೈಸಿಕೊಳ್ಬೇಕಾಗಿದೆ ಲಯನ್ಸ್ ಕ್ರಿಕೆಟರ್ಸ್ ಮುಂದಿನ ಹಂತಕ್ಕೆ ತೇರ್ಗಡೆ ಕಾಣಲಿಕ್ಕೆ. ಆದಷ್ಟು ಬೇಗ ಪಂದ್ಯಾಟವನ್ನ ಮುಕ್ತಾಯಗೊಳಿಸಬೇಕಾಗಿ ಚರಣ್ರವರಲ್ಲಿ ಕೇಳಿಕೊಳ್ತಾ ಇದ್ದಾನೆ. 4 ಓವರ್ಗಾಗಿ ನರೇಂದ್ರನ ಪರಿಚಯಿಸುವ ಪ್ರಯತ್ನ. ಸುಂದರತೆ ಆಟ ಡೀಪ್ ಲಾಂಗನ್ ಕ್ಷೇತ್ರದಲ್ಲಿ ಚೆಂಡು ಕ್ರಮಿಸ್ತಾ ಇದೆ. 1-2 ಓಟಗಳಿಗೆ ಮಾತ್ರ ನರೇಂದ್ರ ಅವಕಾಶ ಮಾಡಿಕೊಡ್ತಾ ಇದ್ದಾನೆ. 17-11 17 balls 11 ರನ್ಸ್ ರಿಕ್ವೈರ್ಡ್. ಸುಂದರತೆಯ ಸ್ಕಾರಿಕೆ ಜಾನ್ ಸ್ಕಾರಿಕೆ 16 ಸತ. ಹನ್ನೊಂದು ಓಟದ ಅವಶ್ಯಕತೆ. ಬೇಸೆಯ ಪ್ರಯತ್ನ ಕಲಗಾಡಿಯಲ್ಲಿ ಚೆಂಡು ಆಘಾತವಾಗುವ ಸಾಧ್ಯತೆ. ಮತ್ತೊಂದು ಉದ್ದರಿ ನೆಲಕ್ಕೆ ಉಳ್ತಾ ಇದೆ. ಪ್ರಥಮ ಉದ್ದರಿ ಮನೋಜ ಶ್ರೀನಿವಾಸ ರನೌಟ್ ನ ರೂಪದಲ್ಲಿ ಉದ್ದರಿನ ಬಿಟ್ಕೊಟ್ಟಿದ್ರು. ಸದ್ಯ 2 ಉದ್ದರಿ
ವೆಂಕೀರವರ ಉದ್ದರೇನ ಕಳ್ಕೊಳ್ತಾ ಇದೆ ಲಯನ್ಸ್ ಕ್ರಿಕೆಟರ್ಸ್ ಜಿಎಫ್ಸಿಸಿ ಆಸ್ಕಾರರು ಒತ್ತಡವನ್ನು ಹೇರುವ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಲಯನ್ಸ್ನ ವಿರುದ್ಧವಾಗಿ ಅದ್ಯಾವ ರೀತಿ ಯಶಸ್ಸನ್ನು ಸಾಧಿಸ್ತಾರೆ ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗ್ತದೆ ಹದಿನೈದೇ ಸೇತ ಹನ್ನೊಂದರ ಗುರಿ ಹದಿನೈದಕ್ಕೆ ಹನ್ನೊಂದು ಪ್ರತಿ ಎಸೆತದಲ್ಲಿ ಒಂಟಿ ಒಂಟಿ ಓಟವನ್ನು ಪೂರೈಸಿಕೊಂಡ್ರೆ ನಿಸ್ಸಂಶಯವಾಗಿ ಲಯನ್ಸ್ ತಂಡ ಪಂದ್ಯಾಟವನ್ನು ಜಯಿಸ್ತದೆ ಅದೇ ರೀತಿ ಎಸ್ಕಾರರು ಮೇಲುಗೈ ಸಾಧಿಸ್ತಾ ಇದ್ರೆ ಜಿಎಫ್ಸಿಸಿ ತಂಡಕ್ಕೆ ವಿಜಯದ ಲಕ್ಷ್ಮಿ ಒಲೆಯುವ ಎಲ್ಲ ಸಾಧ್ಯತೆಗಳು ದಟ್ಟವಾಗ್ತದೆ ಸುಂದರ ಆಟ ಡೀಪ್ ಮಿಡ್ ವಿಕೆಟ್ ಮೂತ ಚುಂಡು ಕ್ರಮಿಸ್ತಾ ಇದೆ ಒಂಟಿ ಓಟಗಳಿಗೆ ಮಾತ್ರ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ತಂಡದ ಒಟ್ಟು ಮೊತ್ತ ಇಪ್ಪತ್ತ ಒಂದು ಓಟಗಳು ಇನ್ನೂ ಕೂಡ ಹತ್ತು ಓಟಗಳು ಬರಬೇಕಾಗಿದೆ ಹದಿನಾಲ್ಕು ಚೆಂಡುಗಳಲ್ಲಿ ಹತ್ತು ಓಟಗಳು ಬರಬೇಕಾಗಿದೆ ಮತ್ತೊಂದು ನರೇಂದ್ರ ಅಸ್ಕಾರಿಕೆಯಲ್ಲಿ ಸುಂದರತೆ ಅಸ್ಕಾರಿಕೆ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ ದೈತ್ಯ ಆಟಗಾರ ರಾಘವೇಂದ್ರ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದ್ದಾನೆ ಬಹುಶಃ ಬಾಂಡು ಚೆಂಡಿನ ಸಂಪರ್ಕ ಲಭಿಸಿದ್ರೆ ನಿಸ್ಸಂಶಯವಾಗಿ ಸೀಮಾ ರೇಖೆ ಆಚೆ ಕ್ರಮಿಸಬೇಕಾಗಿತ್ತು ಚೆಂಡು ಸದ್ಯ ಅದೃಷ್ಟ ನರೇಂದ್ರನ ಕೈ ಹಿಡಿತಾ ಇದೆ ಹದಿಮೂರಕ್ಕೆ ಒಂಬತ್ತು ಓಟಗಳು ಬರಬೇಕಾಗಿದೆ ಬೇಸುವ ಪ್ರತಾಕ್ಷಣ ಕಾಲಗಾಲದಲ್ಲಿ ಚೆಂಡು ಸುಲಭ ಸಾಧ್ಯತೆ ಗುತ್ತಿಯನ್ನ ಕೈ ಚೆಲ್ತಾ ಇದ್ದಾರೆ ಉದ್ದರಿಯ ಬದಲಾಗಿ ಅಲ್ಲಿ ಓಟವನ್ನ ಬಿಟ್ಕೊಡ್ತಾ ಇದ್ದಾರೆ ಜಿಎಫ್ಸಿಸಿಯ ಕ್ಷೇತ್ರ ರಕ್ಷಕ ಸಂದೀಪ ಓವರ್ನ ಮುಕ್ತಾಯಗೊಳ್ತಾ ಇದೆ ಮುಕ್ತಾಯ ಕಂಡಂತ ನಾಲ್ಕು ಓವರ್ನ ಬಳಿಕ ತಂಡದ ಒಟ್ಟು ಮೊತ್ತ ಇಪ್ಪತ್ತ ಮೂರು ಓಟಗಳು ಇನ್ನೂ ಕೂಡ ಎಂಟು ಓಟಗಳು ಬರಬೇಕಾಗಿದೆ ಹನ್ನೆರಡು ಚೆಂಡುಗಳ ಮುಂದೆ ಹನ್ನೆರಡಕ್ಕೆ ಎಂಟು ದಯವಿಟ್ಟು ದೀರ್ಘಕಾಲ ಸಮಾಲೋಚಿಸಬೇಡಿ ಸಮಯ ಈಗಾಗಲೇ ಕೈ ಮೀರಿ ಹೋಗಿದೆ ಪಂದ್ಯಾಟವನ್ನು ಮುಂದುವರಿಸಿಕೊಳ್ಳಿ ಹನ್ನೆರಡು ಚೆಂಡುಗಳಲ್ಲಿ ಎಂಟು ಓಟಗಳು ಬರಬೇಕಾಗಿದೆ ಲಯನ್ಸ್ ಕ್ರಿಕೆಟರ್ಸ್ ಪಂದ್ಯಾಟವನ್ನು ಜಯಿಸಲಿಕ್ಕೆ ಟ್ವೆಲ್ ಬಾಲ್ಸ್ ಏಟ್ ರನ್ಸ್ ರಿಕ್ವೈರ್ಡ್ ಪಂದ್ಯಾಟವನ್ನು ವೀಕ್ಷಣೆ ಮಾಡ್ತಾ ಇರುವಂತಹ ದೇವೀರವರಿಗೆ ಹೃದಯ ಸ್ಪರ್ಶಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಬಾಬುರವರು ಸ್ವಾಗತವನ್ನ ಕೋರುವ ಮುಖೇನವಾಗಿ ಆತ್ಮೀಯವಾಗಿ ಅವರನ್ನು ಸ್ವಾಗತಿಸ್ಕೊಳ್ತಾ ಇದ್ದಾರೆ ಧನ್ಯವಾದ ದೇವೀರವರ ಪಂದ್ಯಾಟವನ್ನು ವೀಕ್ಷಣೆ ಮಾಡ್ತಾ ಇರೋದಕ್ಕೆ ತಮ್ಮ ಎಷ್ಟೇ ಕೆಲಸ ಕಾರ್ಯಗಳಿದ್ರೂ ಕೂಡ ಆ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ಪಂದ್ಯಾಟವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ ಅವರಿಗೆ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ ಸುಂದರತೆ ಆಟ ವೈಟ್ ಲಾಂಗ್ ಆಫ್ ನ ಆ ಕಡೆ ಚೆಂಡು ಕ್ರಮಿಸ್ತಾ ಇದೆ ಓಡಿ ಓಟದ ಪೂರೈಕೆ ಕೂಡ ಆಗ್ತಾ ಇದೆ ತಂಡದ ಒಟ್ಟು ಮೊತ್ತ ಇಪ್ಪತ್ತೈದು ಓಟಗಳು ಕೇವಲ ಆರು ಓಟಗಳು ಬರಬೇಕಾಗಿದೆ ಲಯನ್ಸ್ ತಂಡ ವಿಜಯಶಾಲಿ ಆಗ್ಲಿಕ್ಕೆ ಅಕ್ರಮ ಎಸೆತ ಅನವಶ್ಯಕವಾದಂತ ಎಸೆತ ಗೂಟ ರಕ್ಷಕನ ತಪ್ಪಿನಿಂದಾಗಿ ಒಂದರ ಬದಲಾಗಿ ಅವಳಿ ಓಟವನ್ನು ಬಿಟ್ಕೊಡ್ತಾ ಇದ್ದಾರೆ ಒನ್ ಪ್ಲಸ್ ಒನ್ ಎರಡು ಓಟದ ಪೂರೈಕೆ ಕೇವಲ ನಾಲ್ಕು ಓಟಗಳು ಬರಬೇಕಾಗಿದೆ
ಪಂದ್ಯದ ವೀಕ್ಷಣೆಯನ್ನು ಮಾಡ್ತಾ ಇರುವಂತ ದೇವರವರಿಗೆ ಸ್ವಾಗತಿಸ್ತಾ ಇದ್ದೇವೆ ಸಂಘಟಕರ ಪರವಾಗಿ ಮತ್ತೊಮ್ಮೆ ಓಟಗಳಿಗೆ ಅವಕಾಶ ಮಾಡಿ ಕೊಡ್ತಾ ಇಲ್ಲ ಡಾಟ್ ಡಿಲಿವರಿ ಮಾತ್ರ ಅಂಕಿ ಅಂಶ ಪಟ್ಟಿಯನ್ನು ಕಾಣ್ತಾ ಇದೆ ಸತೀಶ್ ಕಾರ್ಯಕ್ರಮ ಬೇಸೋ ಪ್ರತಾಕ್ಷರಗಳ ಗಾಡಿಯಲ್ಲಿ ಚೆಂಡು ಅತ್ಯುತ್ತಮವಾದಂತ ಒಂದು ಪ್ರಯತ್ನಿಸಿದ್ರು ಕ್ಯಾಚ್ಗಾಗಿ ಅದೃಷ್ಟದ ಆಟದಲ್ಲಿ ಬೌಂಡ್ರಿಯನ್ನು ದಾಖಲಿಸ್ತಾ ಇದ್ದಾರೆ. ನಾಲ್ಕೋಟದ ಪೂರೈಕೆ ಆಗ್ತಾ ಇದೆ, ನಾಲ್ಕೋಟದ ಪೂರೈಕೆ ಆಗ್ತಾ ಇದೆ. ನಾಲ್ಕು ನಾಲ್ಕು ನೋಡಿದಿವೆ, ನಾಲ್ಕೋಟ ಪಂದ್ಯಾಟವನ್ನು ಜಯಿಸ್ತಾ ಇದೆ ಲಯನ್ಸ್ ಕ್ರಿಕೆಟರ್ಸ್. ಅದೇ ರೀತಿ ಯುಕೆ ನೈನ್ಸ್ ಸ್ಕ್ವೇರ್ ಸಂಸ್ಥೆ ಪರವಾಗಿ ಈ ಒಂದು ಯಶಸ್ವಿ ಕ್ರಿಕೆಟ್ ಪಂದ್ಯಾಟದಲ್ಲಿ ಭಾಗವಹಿಸಿದಂತಹ ಜಿಎಫ್ ಸಿಸಿಯ ಆಟಗಾರರಿಗೆ ಹೃದಯ ಸ್ಪರ್ಶಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದಾವೆ.